ಅಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂತ ನಮ್ಮ ನಾಯಕರಾದಂತಹ ವರ್ತೂರ್ ಪ್ರಕಾಶ್ ಅವರು, ಅದೇ ರೀತಿ ಮತ್ತೊಬ್ಬರು ಈ ಬಾರಿ ಶಾಸಕರಾಗಿ ಹೊರಟಿರುವಂತ ಮಂಜುನಾಥ್ ಗೌಡ ಅವರು, ಎಂಎ ನಾರಾಯಣ ಸ್ವಾಮಿ ಅವರು, ವೆಂಕಟಪ್ಪ ಅವರು, ವೇಣುಗೋಪಾಲ್ ಅವರು, ವಾಸುದೇವ್ ಅವರು, ರಾಮಚಂದ್ರ ಅವರು, ಎಲ್ಲರಿಗೂ ವೇದಿಕೆ ಮೇಲಿರುವಂತ ಎಲ್ಲ ಕೆಂಪೇಗೌಡರ ಅಭಿಮಾನಿಗಳಿಗೆ ಹಾಗೂ ನಮ್ಮ ಜಿಲ್ಲಾಡಳಿತ, ಕೋಲಾರ ಜಿಲ್ಲಾಡಳಿತದ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ, ಕೆಂಪೇಗೌಡರಿಗೂ ಕೋಲಾರಕ್ಕೂ ಅಭಿನಾಮ ಸಂಬಂಧ. ಆ ಗಂಗಾ ಮಾತೆ ಹೋಗ್ತಾ ಇದ್ದೆ ನೋಡಿ, ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ನಮ್ ದಾರಿ ಇದ್ಕು ನಮ್ ಮುನ್ಸ್ವಾಮಿ ಹಣ ನೋಡೋಣ, ಆ ಕೆರೆ ತುಂಬೋಗುತ್ತೆ, ಜಾಲಿ ಮರ ಇತ್ತು ಎಲ್ಲ ಹೋಗ್ಬಿಡ್ತಣ, ಎಲ್ಲ ಇಡೀ ಕೆರೆಗಳು ಕೋಲಾರದ ಕೆರೆಗಳು ಎಷ್ಟು ವರ್ಷ ಆಗಿತ್ತು, 40 ವರ್ಷ ಆಗಿತ್ತು ತುಂಬಿ, ಎಲ್ಲಾ ಕೆರೆಗಳು ತುಂಬಿದೆ ಅಂತ ಹೇಳಿದ್ರೆ ಇದು ಕೆಂಪೇಗೌಡ ಒಂದು ಸ್ಟ್ಯಾಚ್ಯೂ ಆಗ್ತಾ ಇರೋದಕ್ಕೆ ಖುಷಿಯಾಗಿ ಆ ಕೆಂಪೇಗೌಡನ ಎಲ್ಲ ಕೆರೆನ ತುಂಬಿಸ್ಬಿಟ್ಟಿದೆ, ಎಲ್ಲಾ ಕೆರೆಗಳನ್ನ ಕೆಂಪೇಗೌಡ ತುಂಬಿಸ್ಬಿಟ್ಟು ಇಡೀ ಕೋಲಾರ ಇವತ್ತು ಹಸಿರ್ತಾರ. ನಾನು ಮೆಟ್ಟುಗಳು ನೋಡಿದೆ, ಎಲ್ಲ ಬಣ್ಣಗಳು ಕಾಣ್ತಾ ಇತ್ತು, ಇವತ್ತು ಹಸಿರು ಕಾಣ್ತಾ ಇತ್ತು. ಈ ಒಂದು ಕಾರ್ಯಕ್ರಮಕ್ಕೋಸ್ಕರನೇ ನಮ್ಮ ಮಳೆರಾಯ ಕೆಂಪೇಗೌಡರಿಗೆ ಒಳ್ಳೇದಾಗ್ಲಿ ಅಂತ ಇಡೀ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಕೆರೆಗಳು ತುಂಬಿದೆ, ಸಮೃದ್ಧಿಯಾಗಿ ಅನೇಕ ಸರ್ಕಾರಗಳು ಬಂದೋಗಿದೆ. ಕೆಂಪೇಗೌಡರ ಹೆಸರಲ್ಲಿ ಬಹಳಷ್ಟು ಜನ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ, ಆದ್ರೆ ಕೆಂಪೇಗೌಡರ ನೆನಪು ಮಾಡಿಕೊಡ ಅಂತ ಕೆಲಸವನ್ನ ಯಾರಾದ್ರೂ ಮಾಡಿದ್ರೆ ಅದು ನಮ್ಮ ಸರ್ಕಾರ, ಅದು ಬೊಮ್ಮಾಯಿ ಅವರ ನೇತೃತ್ವ ಸರ್ಕಾರ ಈ ಕೆಲಸವನ್ನ ಇವತ್ತು ಮಾಡಿದೆ ಇಡೀ ರಾಜ್ಯದಲ್ಲಿ. ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, 11ನೇ ತಾರೀಕು ನಡೆಯುತ್ತ ಕಾರ್ಯಕ್ರಮ ಯಾವುದೋ ಕಾರ್ಯಕ್ರಮ ಅಲ್ಲ, ನಮ್ ಕಾರ್ಯಕ್ರಮ, ನಮ್ ಬಂಧುಗಳ ಕಾರ್ಯಕ್ರಮ, ನಮ್ ಜನಗಳ ಕಾರ್ಯಕ್ರಮ. ಕೆಂಪೇಗೌಡರ ಇಲ್ಲಿ ಓಡಾಡಿದ್ದಾರೆ, ಅವ್ರ ರಕ್ತ ಹರಿಸಿದ್ದಾರೆ ಇಲ್ಲಿ, ಈ ನಾಡನ್ನ ಕಟ್ಟಿದ್ದೋಸ್ಕರ ಅವರ ಸೊಸೆ ಬಲಿದಾನವನ್ನ ಕೊಟ್ಟಿದ್ದಾಳೆ ತಾಯಿ ಲಕ್ಷ್ಮೀ ದೇವಿ, ಅದರಿಂದ ಪವಿತ್ರವಾದಂತ ಕಾರ್ಯಕ್ರಮ. ಇದೇನೋ ಪೊಲಿಟಿಕಲ್ ಕಾರ್ಯಕ್ರಮ ಅಲ್ಲ, ಇದು ಸಂಬಂಧ ಇರುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು, ಬಸ್ ಇರ್ಲಿ ಕಾರ್ ಇರ್ಲಿ ಏನಿದೆಯೋ ಗೊತ್ತಿಲ್ಲ, ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು. ಇಷ್ಟು ವರ್ಷಗಳ ಕಾಲ ಕೆಂಪೇಗೌಡ 500 ವರ್ಷ ಆದ್ಮೇಲೆ ಕೆಂಪೇಗೌಡರಿಗೆ ಒಂದು ಗೌರವ ಸನ್ಮಾನವನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ, ಆ ಗೌರವ ಕೊಡ್ತಾ ಇದ್ದೀರಿ ಇವತ್ತು, ಇಡೀ ನಾಡಲ್ಲಿ ಗೌರವ ಕೊಡ್ತಾ ಇದ್ದೀರಿ. ಕೆಲವರೆಲ್ಲ ಹೇಳ್ತಾ ಇದ್ರು ಕೆಂಪೇಗೌಡ ಅವರು ಪಾಳೆಗಾರ ಅಂತೇಳಿ, ಪಾಳೆಗಾರ ಅಲ್ಲ, ರಾಜ, ರಾಜ ಅವರು ರಾಜನಾಗಿ ಇಡೀ ನಾಡನ್ನ ಕಟ್ಟಿದ್ದಾರೆ ಅವರು, ಇಡೀ ನಾಡನ್ನ, ಯಾವುದೋ ಒಂದು ಜಿಲ್ಲೆಗಲ್ಲ ಅವರು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ರಾಮನಗರ ಇರ್ಬೋದು, ಕನಕಪುರ, ಎಲ್ಲ ಈ ಎಲ್ಲ ಭಾಗಗಳಲ್ಲೂ ಕೂಡ, ಮೈಸೂರು ಎಲ್ಲ ಭಾಗದಲ್ಲೂ ಕೂಡ ಕೆಂಪೇಗೌಡರ ಒಂದು ಛಾಪ್ ಇದೆ, ಆಡಳಿತ ಮಾಡಿದ್ದಾರೆ, ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದಾರೆ. ಅಂತ ಒಂದು ವ್ಯಕ್ತಿಯ ನೆನಪನ್ನ ಮಾಡುವಂತದ್ದು ನಮ್ಮ ಕರ್ತವ್ಯ. ಈಗಾಗಲೇ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ, ಬೆಂಗಳೂರು ಇವತ್ತು 24ನೇ ಸ್ಥಾನದಲ್ಲಿದೆ ಇಡೀ ಪ್ರಪಂಚದಲ್ಲಿ, ಬೇರೆ ಯಾವುದು ಇಲ್ಲ, ಚೆನ್ನೈ ಇಲ್ಲ, ಹೈದರಾಬಾದ್ ಇಲ್ಲ, ಇಡೀ ಪ್ರಪಂಚದಲ್ಲಿ ಇವತ್ತು 24ನೇ ಸ್ಥಾನದಲ್ಲಿದೆ. ಇನ್ನೊಂದು ಸ್ವಲ್ಪ ವರ್ಷಗಳು ಹೋದ್ರೆ ನಾವು ಇಡೀ ಪ್ರಪಂಚದಲ್ಲಿ ಬೆಂಗಳೂರನ್ನ ವಿಶ್ವದ ನಗರವಾಗಿ ಮಾಡುವಂತದ್ದಕ್ಕೆ ಒಂದಿದ್ದೀವಿ ನಾವು. ಅದು ಕೆಂಪೇಗೌಡರು ಪ್ರಾರಂಭ ಮಾಡಿದ್ರು, ಗೃಹ ಪ್ರವೇಶ ಮಾಡಿದವರು. ಮನೆ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಜಾಗದಲ್ಲಿ ಮನೆ ಕಟ್ತೀರಿ ಅನ್ನೋದು ಇಂಪಾರ್ಟೆಂಟ್. ಕೆಂಪೇಗೌಡರು ಆಯ್ಕೆ ಮಾಡಿ ಈ ಜಾಗದಲ್ಲಿ ಒಂದು ಸಾಮ್ರಾಜ್ಯವನ್ನ ಕಟ್ಟೋ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಕೆಂಪೇಗೌಡರ ಹೆಸರು ಹೇಳುವಂತದ್ಕೆ ಪುಣ್ಯ ಮಾಡಿರ್ಬೇಕು ನಾವೆಲ್ಲರೂ ಕೂಡ. ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ಹಳ್ಳಿಯಲ್ಲೂ ಕೂಡ ಈ ಮಣ್ಣನ್ನ ತರಬೇಕು, ಈ ಮಣ್ಣನ್ನ ತರಬೇಕು, ಆ ಕೆಂಪೇಗೌಡರ ಸ್ಟ್ಯಾಚ್ಯೂಲ್ಲಿ ಆ ಮಣ್ಣನ್ನ ವಿಲೀನ ಮಾಡಬೇಕು. ಯಾಕಂದ್ರೆ ಇಲ್ಲೆಲ್ಲ ಓಡಾಡಿದ್ದಾರೆ ಅವ್ರು, ಕೆಂಪೇಗೌಡರು ಇಲ್ಲೆಲ್ಲ ರಾಜಭಾರ ಮಾಡಿದ್ದಾರೆ. ಅದರಿಂದ ಪ್ರತಿಯೊಂದು ಹಳ್ಳಿಯ, ಕೋಲಾರದ ಪ್ರತಿಯೊಂದು ಹಳ್ಳಿಯ ಕರ್ತವ್ಯ ಇದೆ, ನಾವು ಮಣ್ಣನ್ನ ತರಬೇಕು, ಆ ಮಣ್ಣು ಅಲ್ಲಿ ಸೇರ್ಬೇಕು, ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕೆಲಸವನ್ನ ಮಾಡಿದ್ರೆ 500 ವರ್ಷ ಆದ್ಮೇಲೆ ಕೆಂಪೇಗೌಡರಿಗೆ ಒಂದು ಗೌರವ ಸಲ್ಲಿಸುವಂತ ಕೆಲಸ ನಮ್ಮಿಂದ ಆಗ್ತೈತೆ ಅನ್ನೋ ಮಾತನ್ನ ಹೇಳಿ ಇವತ್ತು ನಮ್ಮ ವರ್ತೂರ್ ಪ್ರಕಾಶ್ ಅವರು ಈ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿ ಮಾಡಿದ್ದಾರೆ. ವರ್ತೂರ್ ಪ್ರಕಾಶ್ ಅವರಿಗೆ, ಮುನಿರತ್ನಮ್ಮ ಅವರಿಗೆ ನಾನು ಕಪ್ಪಾಳೆ ಕಟ್ಟ ಮುಖಾಂತರವಾಗಿ ನಾನು ಕೂಡ ನಾನು ಅವ್ರಿಗೆ ನನ್ನ ಆಶೀರ್ವಾದ ಬೆಂಬಲ ಎಲ್ಲ ಕೊಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ.
ಇವತ್ತು ಜಿಲ್ಲಾಡಳಿತ ಈ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರಾರಂಭ ಆಗಿದೆ ಇಡೀ ರಾಜ್ಯದಲ್ಲಿ. ನನಗೆ ನೆಲೆಯಲ್ಲಿ ಕೂಡ ಮುಖ್ಯಮಂತ್ರಿ ಹೇಳ್ತಾ ಇದ್ರು, ಫೋನ್ ಬರ್ತಾ ಇದೆ.